ಮೂರು ತಿಂಗಳಲ್ಲಿ ಕನಿಷ್ಠ ಒಂದು ಹತ್ತಾರು ಮೀಟಿಂಗ್ಗಳು ಮಾಡಿದ್ದೀನಿ. ನನ್ನ ಫಸ್ಟ್ ಪ್ರಿಫರೆನ್ಸ್ ನಾನು ಕೊಡ್ತಾ ಇರೋದೆ ಎಜುಕೇಷನ್ ಪ್ರಸಾದ. ಏನಂದರೆ ಎಜುಕೇಷನ್ ಇಲ್ಲಾಂದರೆ ಜೀವನದಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಆ ಹಿನ್ನೆಲೆಯಲ್ಲಿ ನಿಮಗಂದರೆ ನಾನು ಅನುಭವಿಸ್ತಾ ಇದ್ದೀನಿ, ನನಗೆ ಗೊತ್ತಿದೆ. ದೇವರು ಎಲ್ಲ ಥರ ನಾನು ಕೊಟ್ಟವೆ. ನಾನು ಕನ್ಸಲ್ಲಿ ಯೋಚನೆ ಮಾಡಿರಲಿಲ್ಲ, ನಾನು ಐದು ಬಾರಿ ಎಮ್ ಎಲ್ ಎ ಆಗ್ತೀನಿ, ನಾನು ಗೋಲ್ಡ್ ಮಂತ್ರಿ ಆಗ್ತೀನಿ ಅಂತ ನನ್ನ ಕನ್ಸಲ್ಲಿ ಯೋಚನೆ ಮಾಡಿಲ್ಲ. ಆ ದೇವರು ನಾನು ಹಳೆ ಬಾರ ಬಂದಾಗ ನಾನು ಇವತ್ತಿನ ಮೂರು ಬಾರಿ ಮಂತ್ರಿ ಆಗಿದ್ದೀನಿ, ಐದು ಬಾರಿ ಎಮ್ ಎಲ್ ಎ ಆಗಿದ್ದೀನಿ. ಎಲ್ಲ ಒಂದು ಕಡೆ ನನಗೆ ಎಜುಕೇಷನ್ ಕೊರತೆ ಇದೆ. ನಂಬ್ತಿರೋ ಬಿಡ್ತಿರೋ, ನಾನು ಒಬ್ಬನೇ ಕೂತ್ಕೊಂಡು ಯಾವಾಗ ಕೂತ್ಕೊಂಡು ಇದ್ದರೆ ನನಗೆ ಎಲ್ಲ ಥರ ನಾನು ಏನೇನು ಬೇಕು ಎಲ್ಲ ಕೊಟ್ಟಿದ್ದೀವೋ. ನನ್ನ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾನು ಕಣ್ಣ ನೀರು ಹಾಕೊಂಡಿದ್ದೀನಿ. ವಿದ್ಯಾಭ್ಯಾಸ ಇಲ್ಲಾಂದ್ರೆ ನಾವೇನು ಸಾಧ್ಯ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾರು ಏನು ಬೇಕಾದಾಗ್ಬೋದು, ವಿದ್ಯಾಭ್ಯಾಸ ಇದ್ದರೆ ನಾವೇನು ಬೇಕಾದಾಗ್ಬೋದು. ನಾನು ಕಷ್ಟ ಅನುಭವಿಸ್ತಾರೋ ನಮ್ಮ ಮಕ್ಕಳು ಅನುಭವಿಸ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಯಾಕಂದ್ರೆ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು, ಚೆನ್ನಾಗಿ ಓದಬೇಕಂತ ಹೇಳ್ಬಿಟ್ಟು ನಾವು ಆದಷ್ಟು ನಾನು ಬಹಳಷ್ಟು ಮೈಂಡ್ ಆಕ್ಟಿವಿಟಿ ಬಟನ್ ಸ್ಕ್ರೀನ್ ತಿಳಿದೆ.